ಆ ಸೋಮವಾರ ದಕ್ಷಿಣ ಭಾರತದ ಮುಸ್ಲಿಂ ಧರ್ಮಗುರುಗಳ ಸಮಾವೇಶದಲ್ಲಿ ಸಿದ್ದರಾಮಯ್ಯನವರ ಭಾಷಣ. ಸಿದ್ದರಾಮಯ್ಯನವರು ಕೊಡ್ತೀನಿ ಅಂದರೆ ಕೊಟ್ಟೆ ಕೊಡ್ತೀನಿ, ಈ ವರ್ಷ ಅಲ್ಪಸಂಖ್ಯಾತರಿಗೆ 4000 ಕೋಟಿ ಕೊಟ್ಟಿದ್ದೀನಿ, ವರ್ಷ 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 ಜಾಸ್ತಿ ಮಾಡ್ತಾ ಮಾಡ್ತಾ 10000 ಕೋಟಿ ತನಕ ಕೊಡ್ತೀನಿ ಅಂತ. ಅಂದರೆ 5ನೇ ವರ್ಷಕ್ಕೆ ಬರೋ ಅಷ್ಟೊತ್ತಿಗೆ 10000 ಕೋಟಿ ಮುಸ್ಲಿಮರ ಅಭಿವೃದ್ಧಿ ಕೊಡ್ತೀನಿ ನಾನು ಅಂತ. ಭಯ ಕೊಡ್ತಾರೆ, ನಿಮಗೆ ಅನ್ಯಾಯ ಆಗೋದಕ್ಕೆ ನಾನು ಬಿಡಲ್ಲ, ನಿಮ್ಮ ರಕ್ಷಣೆಗೆ ನಾನಿರ್ತೀನಿ, ಹಾಗೆ ಎಲ್ಲ ಧರ್ಮ ಎಲ್ಲ ಜಾತಿಗಳವ್ರನ್ನ ರಕ್ಷಣೆ ಮಾಡ್ತೀನಿ ಅಂತ. ಸದನದಲ್ಲಿ ಇವತ್ತು ಅದರದ್ದು ಚರ್ಚೆ. ಸುನೀಲ್ ಕುಮಾರ್, ಶಾಸಕ ಸುನೀಲ್ ಕುಮಾರ್ ಸಿಟ್ಟಾಗಿ ಕೂಗಾಡೋರು. ಅಧಿವೇಶನದಲ್ಲಿ ಕೇಳೋ ಹಕ್ಕು ನಮಗಿದೆ, 10000 ಕೋಟಿ ಕೊಡ್ತೀನಿ ಎಂದಿದ್ದೀರಿ, ಯಾವ ಅನುದಾನ ಕೊಡ್ತೀರಿ, ಎಲ್ಲಿಂದ ಫಂಡ್ ಕೊಡ್ತೀರಿ, ಜೋರು ಗಲಾಟೆ. ಸಿದ್ದರಾಮಯ್ಯನವರು ಅವತ್ತು ಏನು ಮಾತಾಡಿದ್ರು ಒಂದ್ಸಲ ಕೇಳಿಸ್ಕೊಳ್ಳಿ. ನಾನು ಕೊಡ್ತೀನಿ ಅಂತಂದ್ಮೇಲೆ ಕೊಟ್ಟೇ ಕೊಡ್ತೀನಿ. ಇಷ್ಟು ಮಾತ್ರ ಹೇಳ್ತೀನಿ, ಈ ವರ್ಷ 4000 ಕೋಟಿ ರೂಪಾಯಿಗಳನ್ನು ಅಲ್ಪಸಂಖ್ಯಾತರ ಇಲಾಖೆಗೆ ಕೊಟ್ಟಿದ್ದೇನೆ. ಪ್ರತಿ ವರ್ಷನೂ ಕೂಡ ಅದು ಹೆಚ್ಚು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಅಂತಿಮವಾಗಿ 10000 ಕೋಟಿ ರೂಪಾಯಿಗಳನ್ನ ಅಲ್ಪಸಂಖ್ಯಾತ ವಿಭಾಗಕ್ಕೆ ಖರ್ಚು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಅದರಿಂದ ಈ ದೇಶದ ಸಂಪತ್ತನ್ನು ನಿಮಗೂ ಹಂಚತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಮತ್ತೆ ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ, ನಿಮಗೆ ಯಾವ ಕಾರಣಕ್ಕೂ ಕೂಡ ಅನ್ಯಾಯ ಆಗಲಿಕ್ಕೆ ಬಿಡಲ್ಲ. ನಿಮ್ಮ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಅದೇ ರೀತಿ ಎಲ್ಲ ಧರ್ಮದವರಿಗೂ ಕೂಡ ಎಲ್ಲ ಜಾತಿಯವರಿಗೂ ಕೂಡ ರಕ್ಷಣೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಇದರ ಬಗ್ಗೆ ಸುನೀಲ್ ಕುಮಾರ್ ಮಾತಾಡಿದ್ರು, ಎಲ್ಲಿಂದ ಕೊಡ್ತೀರಿ, ಯಾವ ಫಂಡ್ ಕೊಡ್ತೀರಿ, ಸದನದ ಸದಸ್ಯರಾಗಿ ಕೇಳೋ ಹಕ್ಕು ನಮಗಿದೆ ಅಂತ. ಪ್ರಿಯಾಂಕ ಖರ್ಗೆ ಅವರು ಎದ್ದು ನಿಂತು ಉತ್ತರ ಕೊಡೋದಕ್ಕೆ ಬಂದರು, ನೀವು ಯಾರು ಉತ್ತರ ಕೊಡೋಕ್ಕೆ ಅಂತ ಬಿಜೆಪಿ ಶಾಸಕರ ಪ್ರಶ್ನೆ. ಮುಖ್ಯಮಂತ್ರಿಗಳು ಉತ್ತರ ಕೊಡಲಿ, ಯುಟಿ ಖಾದರು ಅದನ್ನೇ ಅಂದರೆ ಮುಖ್ಯಮಂತ್ರಿಗಳು ಉತ್ತರ ಕೊಡಲಿ ಅದಕ್ಕೆ ಅಂತ. ಪ್ರಿಯಾಂಕ ಖರ್ಗೆ ಅವ್ರಿಗೂ ಸುನೀಲ್ ಕುಮಾರ್ ಅವ್ರಿಗೂ ಒಂದು ವಾಗ್ವಾದ ಆಯ್ತು ಅಲ್ಲಿ. ಪ್ರಿಯಾಂಕ ಖರ್ಗೆ ಅವರು ಯಾಕೆ ಕೊಡಬಾರ್ದು ಫಂಡು ಅಂತ. ಅದಕ್ಕೆ ನಿಮ್ಮ ಮನೆ ಆಸ್ತಿ ಅಲ್ಲ ನೀವು ಕೊಡ್ತಾ ಇರೋದು, ಕೊಡೋದು ನಿಮ್ಮ ಮನೆ ಆಸ್ತಿ ಕೊಟ್ಕೊಳ್ಳಿ, ತೆರಿಗೆದಾರರ ಹಣ ಕೇಳೋ ಅಧಿಕಾರ ನಮಗಿದೆ ಅಂತ. ಯತ್ನಾಡರು ಎದ್ದು ನಿಂತು ಸುನೀಲ್ ಕುಮಾರ್ ಅವ್ರಿಗೆ ಬೆಂಬಲ ಕೊಟ್ಟರು. ಎಸ್ ಸಿ ಎಸ್ ಟಿಗಳಿಗಿದ್ದ ಇದ್ದಂಥ ಫಂಡನ್ನೆಲ್ಲ ಡೈವರ್ಟ್ ಮಾಡಿದ್ದೀರಿ. ಎಸ್ ಟಿ ಎಸ್ ಸಿ ಪಿ ಟಿ ಎಸ್ ಪಿ ಅಂತ ಎಸ್ ಸಿ ಎಸ್ ಟಿ ಸಮುದಾಯಗಳಿಗೆ ಖರ್ಚು ಮಾಡಬೇಕಾದ ಹಣ, ಆ ಹಣವನ್ನು ಬೇರೆ ಬೇರೆ ಉದ್ದೇಶಕ್ಕೆ ಡೈವರ್ಟ್ ಮಾಡಿದ್ದೀರಿ. ಅವ್ರಿಗೆ ಕೊಡೋದಕ್ಕೆ ದುಡ್ಡಿಲ್ಲ, ಮುಸ್ಲಿಮರಿಗೆ 10000 ಕೋಟಿ ಕೊಡ್ತೀನಿ ಅಂತೀರಾ ನೀವು ಅಂತ. ಹೊಳಲ್ಕೆರೆ ಚಂದ್ರಪ್ಪ ಎದ್ದು ನಿಂತು ಕೂಗಾಡಿದ್ರು, ನಿಮಗೆ ಮಾಹಿತಿ ಕೊರತೆ ಅಂತ ಎಚ್ ಕೆ ಪಾಟೀಲ್ ರೀ ನಾನು ಹೇಳಕ್ಕೆ ಬಂದರು. ಕೇಳಿಸ್ಕೊಳ್ಳಿ ಒಂದ್ಸಲ ಏನೇನಾಯಿತು ಸದನದಲ್ಲಿ ಅಂತ. ಸಚಿವ ಸಂಪುಟದ ಯಾವುದೇ ಸದಸ್ಯರು ಮುಖ್ಯಮಂತ್ರಿಗಳು ಸರ್ಕಾರದ ಹೊಸ ಘೋಷಣೆಗಳನ್ನು ಹೊಸ ಅನುದಾನಗಳನ್ನು ಹೊರಗೆ ಯಾವುದೋ ಸಭೆಗಳಲ್ಲಿ ಮಾಡಲಿಕ್ಕಿಲ್ಲ ಅಂತ ಈ ನಮ್ಮ ಸಂಪ್ರದಾಯಗಳು ಹೇಳುತ್ತೆ. ಇದನ್ನ ಸದನದ ಪಾವಿತ್ರತೆ ಅಂತೇಳಿ ನಾವೆಲ್ಲರೂ ಕೂಡ ಅನುಸರಿಸಿಕೊಂಡು ಬಂದಿರುವಂತ ಸಿಸ್ಟಮ್ ಇದು. ಆದರೆ ನಿನ್ನೆ ಮುಖ್ಯಮಂತ್ರಿಗಳು ಹುಬ್ಬಳ್ಳಿಯ ಒಂದು ಮುಸಲ್ಮಾನರ ಸಮಾವೇಶದಲ್ಲಿ 10000 ರೂಪಾಯಿ ಕೋಟಿ ರೂಪಾಯಿ ಅನುದಾನವನ್ನು ಅದಕ್ಕೆ ಕೊಡ್ತೇವೆ ಅಂತ ಅವ್ರು ಹೇಳಿದ್ದಾರೆ. ಸದನ ನಡೀತಾ ಇರಬೇಕಾದ್ರೆ ಸದನದ ಸದಸ್ಯರಿಗೆ ನಮಗೆ ಹಕ್ಕಿದೆ, ಯಾವ ಅನುದಾನವನ್ನು ಯಾರಿಗೆ ಕೊಡ್ತಾ ಇದ್ದೀರಿ. ಇಲ್ಲಿಯ ತನಕ ಸದನದಲ್ಲಿ ನಡೀತಾ ಇರುವಂಥ ಸಂದರ್ಭದಲ್ಲಿ ಹೊರಗಡೆ ಯಾವುದೇ ಅನುದಾನಗಳನ್ನು ಘೋಷಣೆ ಮಾಡಲಿಕ್ಕಿಲ್ಲ, ಇಲ್ಲಿಯ ತನಕ ನಡ್ಕೊಂಡು ಬಂದಿರುವಂಥ ಪದ್ಧತಿ. ಇವತ್ತು ನಿನ್ನೆ ಮುಖ್ಯಮಂತ್ರಿಗಳು 10000 ರೂಪಾಯಿ ಕೋಟಿ ರೂಪಾಯಿ ಅನುದಾನವನ್ನು ಒಂದು ಕೊಡ್ತಾರೆ ಅಂತಂದ್ರೆ ಸದನ ಸದನ ನಡೀತಾ ಇರಬೇಕಾದ್ರೆ ಈಗ ಅಧ್ಯಕ್ಷರೇ
ತಾಂಡಾಭಿವೃದ್ಧಿ ನಿಗಮ ಕೊಡ್ಲಿಕ್ಕೆ ಕೇಂದ್ರ ಸರ್ಕಾರ ಹೇಳ್ತೀರಿ ನಿಮ್ಮ ಮಾಹಿತಿ ಕೊರತೆಯಿಂದ ಈ 10,000 ಕೋಟಿ ರೂಪಾಯಿ ಈ ವರ್ಷ ಗ್ರ್ಯಾಂಟ್ ಮಾಡಿಬಿಟ್ರು ಸ್ಯಾಂಕ್ಷನ್ ಮಾಡಿಬಿಟ್ರು ಅನ್ನುವಂಥ ಏನು ತಪ್ಪು ಕಲ್ಪನೆ ಬಂದಿದೆ ಅಲ್ಲ ಆ ತಪ್ಪು ಕಲ್ಪನೆಯನ್ನು ನಾವು ಪತ್ರಿಕೆಗಳಲ್ಲಿ ನೋಡಿ ಪ್ರತಿಯೊಂದಲ್ಲಿ ಕೂಡ ರಾಜಕೀಯ ಮಾಡಲಿಕ್ಕೆ ಹೋಗಬೇಡಿ ರಾಜ್ಯದ ಹಿತಾಸಕ್ತಿ ಏನಂತ ತಾವು ಕಾಪಾಡಿಕೊಂಡು ನೋಡಿ ರಾಜಕೀಯವನ್ನೇ ಪ್ರತಿಯೊಂದು ಕೂಡ ಮಾಡಲಿಕ್ಕೆ ಹೋಗಬೇಡಿ ಈ ಸಣ್ಣ ವಿಚಾರ ಇಟ್ಕೊಂಡು ನಾವು ಸಭಾತ್ಯಾಗ ಮಾಡಿ ಬರಗಾಲ ಸಂಬಂಧಪಟ್ಟಾಗೆ ಚರ್ಚೆ ಇಲ್ಲ ನಿಮ್ಮ ಜೀರೋ ಬರುವಂತ ಕ್ವಶನ್ ಗೆ ಚರ್ಚೆ ಇಲ್ಲ ಉತ್ತರ ಕರ್ನಾಟಕದ ಬಗ್ಗೆ ತಾವು ಚರ್ಚೆ ಮಾಡುವುದಿಲ್ಲ ಇದು ಬರೇ ಯಾಕೆ ಇದರಲ್ಲಿ ರಾಜಕೀಯ ಅನ್ಕೊಂಡು ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳಿ ನಾನು ಇವತ್ತು ಬಯಸ್ತೇನೆ ಸಚಿವ ಈ ಗಲಾಟೆಯ ನಂತರ ಸಭಾತ್ಯಾಗ ಮಾಡೋದು ಯು ಟಿ ಖಾದರ್ ಸಾಹೇಬರು ಬೇಡ ಸಭಾತ್ಯಾಗ ಬೇಡ ಚರ್ಚೆ ಆಗಲಿ ಹೇಳ್ತಾ ಇದ್ರು ಬಟ್ ಇದರ ಮಧ್ಯದಲ್ಲಿ ಇದೊಂದು ಪೊಲಿಟಿಕಲ್ ಅಬ್ಸರ್ವೇಷನ್ ಬಿ ಜೆ ಪಿ ಸದಸ್ಯರೆಲ್ಲ ಸಭಾತ್ಯಾಗ ಮಾಡ್ತಿದ್ದಾಗ ಎಸ್ ಟಿ ಸೋಮಶೇಖರ್ ಯಶವಂತಪುರದ ಶಾಸಕರು ಸೀಟ್ ಬಿಟ್ಟು ಎಳ್ಳೇ ಇಲ್ಲ ಹಿಂಗು ಎದ್ದು ಹೋಗ್ತಾ ಇದ್ದವರೊಬ್ಬರು ಕರೀತಾರೆ ವಿಜಯೇಂದ್ರ ಹಿಂದ್ಗಡೆಯಿಂದ ಬಂದು ಬನ್ನಿ ಹೋಗೋಣ ಅಂದರೆ ಬರಲಿಲ್ಲ ಅವರು ಎಸ್ ಟಿ ಸೋಮಶೇಖರ್ ಅವರನ್ನು ಹೊರತುಪಡಿಸಿ ಉಳಿದ ಬಿ ಜೆ ಪಿ ಶಾಸಕರುಗಳು ಇವತ್ತು ಸಭಾತ್ಯಾಗ ಮಾಡಿದರು ಎಸ್ ಟಿ ಸೋಮಶೇಖರ್ ಒಂದು ಹೆಜ್ಜೆ ಬಿ ಜೆ ಪಿಯಿಂದ ಹೊರಗಿಟ್ಟಿದ್ದಾರೆ ಅದರ ಬಗ್ಗೆ ಎರಡನೇ ಮಾತಿಲ್ಲ ಕಾಂಗ್ರೆಸ್ಸಿಗೆ ಸೇರ್ಕೋತಾರೆ ಅಂತ ಫೈವ್ ಸ್ಟೇಟ್ ಎಲೆಕ್ಷನ್ ಆದಮೇಲೆ ನಿರ್ಧಾರದಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ ಏನೋ ಫೈವ್ ಸ್ಟೇಟ್ ಎಲೆಕ್ಷನ್ ರಿಸಲ್ಟ್ ಆದಮೇಲೆ ಗೊತ್ತಿಲ್ಲ ಅದು ಬಟ್ ಬಿ ಜೆ ಪಿ ಬಿಡಲ್ಲ ಅಂತ ಫೈವ್ ಸ್ಟೇಟ್ ಎಲೆಕ್ಷನ್ ರಿಸಲ್ಟ್ ಬಂದಮೇಲೆ ಹೇಳಿದ್ರು ಕಾಂಗ್ರೆಸ್ಸಿಗೆ ಹೋಗಲ್ಲ ಅಂತ ಅದಕ್ಕಿಂತ ಮುಂಚೆ ಸೂಕ್ತ ಕಾಲದಲ್ಲಿ ಸೂಕ್ತ ನಿರ್ಧಾರ ತೆಗೆದುಕೊಳ್ಳುತ್ತೇನೆ ಅಂತಿದ್ರು ಇವತ್ತು ಮಾತ್ರ ಸಭಾತ್ಯಾಗದ ವಿಷಯದಲ್ಲಿ ಬಿ ಜೆ ಪಿ ಸದಸ್ಯರುಗಳ ಜೊತೆಗೆ ಅವರು ನಿಂತ್ಕೊಳ್ಳೇ ಇಲ್ಲ ಇದು ಟೋಟಲ್ ಏನು ವಿಧಾನಸಭೆಯಲ್ಲಿ ಏನಾಯಿತು ಅಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್